नमस्कार नानु नविता जैन नट चिरु आत्मा एद्दु बंदु येन हेल्तु पोस्ट बॉक्स अल्ली सेरियायता चिरंजीवी सर्जा आत्मा रहस्य नट सुशांत आत्मवु हेल्ता साविन सीक्रेट इदे होत्तिना स्पेशल आत्म बंधन साविन नंतर नट चिरंजीवी आत्मबंधु मातादि पोस्ट बॉक्स नल्ली सरियायिता चिरु आत्मर नट सुशांत आत्मवु हेळिता साविन सीक्रेट चिरंजीवी सर्जा सैंडलवुड ना ई नटन बग्गे ईगा यारिगे केळिद्रु संपूर्ण माहिति सिगुत्ते कारण आ नट तन्न जीवनदल्लि साधिसिद यशस्सु मत्तु गळिसिद प्रीति ಎಲ್ಲರೊಂದಿಗೆ ಬೆರೆತು ಸದಾ ನಗ್ನಗ್ತಾ ಇದ್ದ ಚಿರಂಜೀವಿ ಸರ್ಜಾ ಇದ್ದಕ್ಕಿದ್ದಂತೆ ಮರಣ ಹೊಂದಿದಾಗ ಇಡೀ ಕರುನಾಡೆ ಕಂಬನಿ ಮಿಡಿದಿತ್ತು ಮನೆ ಮಗನನ್ನ ಕಳೆದುಕೊಂಡಂತೆ ರೋಧಿಸಿತ್ತು ಹೌದು ಅಕಾಲಿಕ ಸಾವೇ ಹಾಗೆ ಎಲ್ಲರನ್ನು ಮರುಗುವಂತೆ ಮಾಡುತ್ತೆ ಹೀಗೆ ಬದುಕಿದ್ದಾಗ ಎಲ್ಲರನ್ನ ನಗಿಸ್ತಾ ಹೋದ ಮೇಲೆ ಕರುನಾಡನ್ನೇ ಕಣ್ಣೀರು ಹಾಕುವಂತೆ ಮಾಡಿದ್ದ ಚಿರು ಅಗಲಿ ಒಂದೂವರೆ ತಿಂಗಳೇ ಕಳೆದಿದೆ ಇದೀಗ ಈ ನಟನ ಸಾವಿನ ನಂತರ ಆತ್ಮದ ಮಾತುಕತೆ ಸುದ್ದಿ ಹರಿದಾಡುತ್ತಿದೆ ಚಿರು ಆತ್ಮ ಮಾತಾಡಿದೆ ಎಂಬ ವಿಡಿಯೋ ವೈರಲ್ ಆಗ್ತಿದ್ದು ಜನರನ್ನ ದಿಗ್ಭ್ರಮೆಗೊಳಿಸಿದೆ ಚಿರು ಆತ್ಮದ ಜೊತೆ ಮಾತಾಡಲಾಗಿದೆ ಅಂತ ಹೇಳೋ ವಿಡಿಯೋ ಮತ್ತು ಆಡಿಯೋ ಇದೆ ಜಗತ್ತಲ್ಲಿ ಆತ್ಮದ ಜೊತೆ ಸಂಭಾಷಣೆ ಅಥವಾ ಪ್ಯಾರಾನಾರ್ಮಲ್ ಚಟುವಟಿಕೆ ನಡೆಸುವ ಸಾಕಷ್ಟು ಜನರಿದ್ದಾರೆ ಯಾರಾದರೂ ಮೃತಪಟ್ಟರೆ ಅವರ ಆತ್ಮವನ್ನ ಕರೆದು ಸಂಭಾಷಣೆ ನಡೆಸುವ ಅದೆಷ್ಟೋ ವಿಡಿಯೋಗಳು ಕಾಣಸಿಗುತ್ತವೆ ಇತ್ತೀಚೆಗಷ್ಟೇ ಆತ್ಮಹತ್ಯೆ ಮಾಡಿಕೊಂಡ ಬಾಲಿವುಡ್ ನಟ ಸುಶಾಂತ್ ಸಿಂಗ್ ರಜಪೂತ್ ಆತ್ಮದ ಜೊತೆಗಿನ ಸಂಭಾಷಣೆ ವಿಡಿಯೋ ಕೂಡ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು ಸುಶಾಂತ್ ಆತ್ಮಹತ್ಯೆಯ ರಹಸ್ಯವನ್ನ ಈ ಆತ್ಮದ ಸಂಭಾಷಣೆಯಲ್ಲೇ ತಿಳಿದುಕೊಳ್ಳೋಕೆ ಸಾಧ್ಯ ಎಂಬಿತ್ಯಾದಿ ಮಾಹಿತಿಗಳು ಹರಿದಾಡಿದ್ವು ಇದೀಗ ಕನ್ನಡದ ನಟ ಕರುನಾಡನ್ನ ಕಣ್ಣೀರುಗೈಯುವಂತೆ ಮಾಡಿಹೋದ ಚಿರಂಜೀವಿ ಸರ್ಜಾ ಆತ್ಮದ ಜೊತೆಗಿನ ಸಂಭಾಷಣೆ ಎನ್ನಲಾದ ವಿಡಿಯೋ ಹರಿದಾಡುತ್ತಿದೆ ಚಿರಂಜೀವಿ ಸರ್ಜಾ ಯು ಸ್ಟಾರ್ ಇನ್ ಮನಿ ಇಂಡಿಯನ್ ಫಿಲ್ಮ್ಸ್ ಯು ಹ್ಯಾವ್ ಅ ಮೆಸೇಜ್ ಫಾರ್ ಯುವರ್ ಫ್ಯಾನ್ಸ್ Chiranjeevi Sarja, you married your wife in 2018. Do you have a message for her? Chiranjeevi Sarja, your grandfather was actor Shakti Prasad. Have you been reunited with him in spirit, as you've now both passed away? Okay, I'm going to go now. I'd like to thank you all for your communication and I'll meet you all the greatest of respect. Can anybody say goodbye to me, please? Happy. Okay, goodbye. Chiru Atmad Jyote Matnaadiddu Nijana. Satya Vyaktiya Atma Nijakku Matnaadutta. ಹಾಗಾದ್ರೆ ನಿಜಕ್ಕೂ ಚಿರಂಜೀವಿ ಸರ್ಜಾ ಆತ್ಮದ ಜೊತೆ ಮಾತನಾಡಲಾಗಿದೆಯಾ ಚಿರು ಆತ್ಮದ ಧ್ವನಿ ಇದು ನಿಜಾನ ಚಿರು ಆತ್ಮದ ಜೊತೆ ಮಾತನಾಡಿದ ಆ ವ್ಯಕ್ತಿ ಯಾರು ಹೀಗೆ ಸಾಕಷ್ಟು ಪ್ರಶ್ನೆಗಳು ಸಹಜವಾಗಿಯೇ ಹುಟ್ಟಿಕೊಳ್ಳುತ್ತೆ ದೇಹಕ್ಕೆ ಸಾವು ಆತ್ಮಕ್ಕೆ ಸಾವಿಲ್ಲ ಸತ್ತ ಬಳಿಕ ಆತ್ಮ ಭೂಮಿಯ ಮೇಲೆ ಅಲೆದಾಡುತ್ತಿರುತ್ತೆ ಎಂಬಿತ್ಯಾದಿ ನಂಬಿಕೆಗಳು ಸಾಮಾನ್ಯವಾಗಿ ಇರೋದ್ರಿಂದ ಸಹಜವಾಗಿಯೇ ಆತ್ಮದ ಜೊತೆ ಸಂಭಾಷಣೆ ಅಂದಾಗ ಎಲ್ಲರ ಕಿವಿ ನೆಟ್ಟಗಾಗೋದು ಕುತೂಹಲ ಕೆರಳೋದು ಸಹಜ ಹಾಗಾಗಿ ಚಿರು ಆತ್ಮ ಮಾತಾಡಿದೆ ಎಂದಾಗ ಸಹಜವಾಗಿಯೇ ಕುತೂಹಲ ಮೂಡುತ್ತೆ ಅಷ್ಟಕ್ಕೂ ಚಿರು ಮಾತನಾಡಿದ್ದು ನಿಜಾನ ಏನಿದೆ ವಿಡಿಯೋದಲ್ಲಿ ಮೊದಲು ಅದನ್ನ ನೋಡೋಣ ಬನ್ನಿ ಎಸ್ ಕೇಳಿಸ್ಕೊಂಡ್ರ ರೇಡಿಯೋ ಫ್ರೀಕ್ವೆನ್ಸಿ ಮೂಲಕ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಶಬ್ದ ಮತ್ತು ಆಗೊಮ್ಮೆ ಈಗೊಮ್ಮೆ ದೂರದಲ್ಲೆಲ್ಲೋ ಅದೃಶ್ಯವಾಗಿ ಕೇಳಿಬರುವ ಸಣ್ಣ ಧ್ವನಿಯೇ ಚಿರು ಆತ್ಮದ್ದು ಅಂತ ಹೇಳುತ್ತಿದ್ದಾರೆ ಪ್ಯಾರಾನಾರ್ಮಲ್ ತಜ್ಞ ಚಾರ್ಲಿ ಚಿಟ್ಟೆಂಡರ್ ಅಂಬೇಡ್ಕರ್ ವಿವೇಕಾನಂದ ಆತ್ಮದೊಂದಿಗೂ ಸಂಭಾಷಣೆ ಮಾಡಿದ್ನ ಇಂದಿರಾ ಗಾಂಧಿ ಬೋಸ್ ಜೊತೆಗೂ ಮಾತಾಡಿದಂತೆ ಈ ತಜ್ಞ ಅಂಡ್ ಐ ಆಮ್ ನೌ ಗೋಯಿಂಗ್ ಟು ಕಂಡಕ್ಟ್ ಅ ಗೋಸ್ಟ್ ಬಾಕ್ಸ್ ಸೆಷನ್ ವಿತ್ ದಿ ಇಂಟೆನ್ಷನ್ ಆಫ್ ಅಟೆಂಪ್ಟಿಂಗ್ ಟು ಕಮ್ಯುನಿಕೇಟ್ ವಿತ್ ದಿ ಸ್ಪಿರಿಟ್ ಆಫ್ ದಿ ಲೇಟ್ ಇಂಡಿಯನ್ ಪೊಲಿಟಿಷಿಯನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಹಿಂದೆ ಇದೇ ಪ್ಯಾರಾನಾರ್ಮಲ್ ತಜ್ಞ ಭಾರತದ ಅನೇಕ ಗಣ್ಯರ ಆತ್ಮದೊಂದಿಗೆ ಮಾತನಾಡಿದ್ದಾಗಿ ಹೇಳಿರೋ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಝಾನ್ಸಿರಾಣಿ ಲಕ್ಷ್ಮೀಬಾಯಿ ಸುಭಾಷ್ ಚಂದ್ರ ಬೋಸ್
ಓಶೋ ಇಂದಿರಾ ಗಾಂಧಿ ಸ್ವಾಮಿ ವಿವೇಕಾನಂದ ಮೊನ್ನೆ ಮೊನ್ನೆ ಉತ್ತರ ಪ್ರದೇಶದಲ್ಲಿ ಪೊಲೀಸರ ಗುಂಡಿಗೆ ಸತ್ತು ಹೋದ ಪಾತಕಿ ವಿಕಾಸ್ ದುಬೆ ಆತ್ಮದ ಜೊತೆಗೂ ಮಾತನಾಡಿದ್ದೀನಿ ಅಂತ ಚಾರ್ಲಿ ಚಿಟ್ಟೆಂಡನ್ ತನ್ನ ಚಾರ್ಲಿ ಚಿಟ್ಟೆಂಡನ್ ಪ್ಯಾರಾನಾರ್ಮಲ್ ಎಂಬ ಹೆಸರಿನ ಯೂಟ್ಯೂಬ್ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡಿದ್ದಾನೆ ಇದೀಗ ಲೇಟೆಸ್ಟ್ ಆಗಿ ಚಿರು ಆತ್ಮದ ಜೊತೆಗಿನ ಸಂಭಾಷಣೆ ವಿಡಿಯೋ ಹಾಕಿದ್ದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ದುಃಖದಲ್ಲಿರುವ ಸರ್ಜಾ ಕುಟುಂಬಕ್ಕೆ ಇದೆಂಥ ಆಘಾತ ಚಿರಂಜೀವಿ ಸರ್ಜಾ ಅಕಾಲಿಕವಾಗಿ ಅಗಲಿದ ಶೋಕ ಇನ್ನೂ ಹಸಿಯಾಗಿರುವ ಕುಟುಂಬದ ಗಾಯವನ್ನು ಮತ್ತಷ್ಟು ಕೆದಕುವಂತೆ ಮಾಡಿದೆ ಈ ವಿಡಿಯೋ ಸರ್ಜಾ ಕುಟುಂಬ ಇನ್ನೂ ಚಿರು ಸಾವಿನ ಶಾಕ್ ನಿಂದ ಹೊರಬಂದಿಲ್ಲ ಚಿರು ತಮ್ಮ ಧ್ರುವ ಸರ್ಜಾ ಇನ್ನೂ ಅಣ್ಣನ ನೆನಪಿನಲ್ಲಿ ಕೊರಗುತ್ತಿದ್ದಾರೆ ಬಾಳಿ ಬದುಕಬೇಕಾಗಿದ್ದ ಮಗ ಕಣ್ಣೆದುರಿನಿಂದ ಇದ್ದಕ್ಕಿದ್ದಂತೆ ಮರ್ಯಾದ ನೋವಿನಿಂದ ಚಿರು ಹೆತ್ತವರು ಕೊರಗುತ್ತಿದ್ದಾರೆ ಇನ್ನೂ ಚಿರು ಗರ್ಭಿಣಿ ಪತ್ನಿ ಆ ದುಃಖ ಆ ನೋವನ್ನ ವಿವರಿಸೋಕೆ ಪದಗಳೇ ಇಲ್ಲ ಚಿರು ಮಾವ ಅರ್ಜುನ್ ಸರ್ಜಾ ಅಳಿಯನ ನೆನಪಿನಲ್ಲಿ ಕಣ್ಣೀರಿಡುತ್ತಿದ್ದಾರೆ ಹೀಗೆ ಇಡೀ ಸರ್ಜಾ ಕುಟುಂಬ ಚಿರು ಸಾವಾಗಿ ಒಂದೂವರೆ ತಿಂಗಳು ಕಳೆದರೂ ಶೋಕದಿಂದ ಹೊರಬಂದಿಲ್ಲ ಆಗಿರುವಾಗಲೇ ಚಿರು ಆತ್ಮದ ಜೊತೆಗಿನ ಸಂಭಾಷಣೆ ಎಂಬ ವಿಡಿಯೋ ಹರಿದಾಡುತ್ತಿರುವುದು ಕುಟುಂಬಸ್ಥರಿಗೆ ಆಘಾತ ನೀಡಿದೆ ಹಾಗಾದ್ರೆ ಚಿರು ಆತ್ಮದ ಜೊತೆಗಿನ ಸಂಭಾಷಣೆ ನಿಜಾನ ಅಂತ ನೋಡೋಕೆ ಹೋದ್ರೆ ಈ ಹಿಂದೆಯೂ ಹರಡಿದ್ದ ಆತ್ಮದ ಸುದ್ದಿಗಳು ಕಿವಿಗೆ ಬೀಳುತ್ತೆ ಹೌದು ಚಿರು ಆತ್ಮದ ಬಗ್ಗೆ ಕೆಲ ಸುದ್ದಿಗಳು ಓಡಾಡುತ್ತಿರುವುದು ಇದೇನು ಹೊಸದೇನಲ್ಲ ಚಿರು ಅಂತ್ಯ ಸಂಸ್ಕಾರವಾದ ಬೃಂದಾವನ ತೋಟದ ಮನೆ ಮತ್ತು ಅವರ ನಿವಾಸದ ಬಳಿ ಆತ್ಮ ಓಡಾಡುತ್ತಿದೆ ಎಂಬ ಸುದ್ದಿಯನ್ನ ಈ ಹಿಂದೆ ಯಾರೋ ಹಬ್ಬಿಸಿದ್ರು ಇದೀಗ ಅದರ ಬೆನ್ನಲ್ಲೇ ವಿದೇಶಿ ಪ್ಯಾರಾನಾರ್ಮಲ್ ತಜ್ಞ ಚಾರ್ಲಿ ಚಿಟ್ಟೆಂಡನ್ ಚಿರು ಆತ್ಮದ ಜೊತೆ ನಾನು ಮಾತನಾಡಿದ್ದೀನಿ ಅಂತ ಘೋಸ್ಟ್ ಬಾಕ್ಸ್ ಜೊತೆಗೆ ಪ್ರತ್ಯಕ್ಷನಾಗಿದ್ದಾನೆ ಆತ್ಮದೊಂದಿಗೆ ಮಾತಾಡೋಕೆ ಸಾಧ್ಯವಾಗುತ್ತಾ ಸ್ಪಿರಿಟ್ ಬಾಕ್ಸ್ ಗಿದೆಯಾ ಆತ್ಮ ಸೆಳೆಯುವ ಶಕ್ತಿ ನಿಜವಾಗ್ಲೂ ಆತ್ಮದ ಜೊತೆ ಮಾತನಾಡುವುದು ಸಾಧ್ಯನಾ ಆತ್ಮ ಇದೆಯಾ ವಿಜ್ಞಾನ ಹೇಳೋದೇನು ಆತ್ಮ ಇದೆ ಅಂತ ವಾದಿಸುವವರ ತರ್ಕವೇನು ಅಂತ ನೋಡೋಕೆ ಹೋದ್ರೆ ಅಂತಿಮವಾಗಿ ಒಂದು ತರ್ಕಕ್ಕೆ ಬರೋದೇ ಕಷ್ಟ ಆತ್ಮ ಇಲ್ವೇ ಇಲ್ಲ ಅಂತ ಸಂಪೂರ್ಣವಾಗಿ ತಳ್ಳಿಹಾಕೋಕೂ ಆಗಲ್ಲ ಅಥವಾ ಆತ್ಮ ಇದೆ ಅಂತ ಹೇಳೋದು ಕೂಡ ಕಷ್ಟ ಜಗತ್ತಲ್ಲಿ ನಡೆಯುತ್ತಿರುವ ಸಾಕಷ್ಟು ಘಟನೆಗಳು ಕೆಲವೊಮ್ಮೆ ಆತ್ಮವಿದೆ ಅಂತ ನಂಬುವಂತೆ ಮಾಡುತ್ತೆ ಇನ್ನು ಕೆಲ ಘಟನೆಗಳು ಆತ್ಮ ಅನ್ನೋದು ಒಂದು ಕಲ್ಪನೆ ಅಂತ ಸಾರುತ್ತೆ ಆದ್ರೆ ಚಿರು ಆತ್ಮದ ಸಂಭಾಷಣೆ ಎನ್ನಲಾದ ಈ ವಿಡಿಯೋ ಎಷ್ಟರ ಮಟ್ಟಿಗೆ ನಿಜ ಇದನ್ನ ಹುಡುಕೋಕೆ ಹೋದಾಗ ಸಿಕ್ಕ ಒಂದಷ್ಟು ಮಾಹಿತಿಯನ್ನ ಇಲ್ಲಿಡ್ತಾ ಇದ್ದೀವಿ ನೋಡಿ ಚಿರು ಆತ್ಮದ ಸಂಭಾಷಣೆ ನಡೆಸಿದ್ದೀನಿ ಅಂತಿರೋ ತಜ್ಞ ಯಾರು ಚಿರು ಆತ್ಮದ ಜೊತೆಗೆ ಮಾತಾಡಿದ್ದೀನಿ ಅಂತಿರೋ ತಜ್ಞನ ಹೆಸರು ಚಾರ್ಲಿ ಚಿಟ್ಟೆಂಡನ್ ಚಿಟ್ಟೆಂಡನ್ ಅನ್ನೋದು ಅಮೆರಿಕದ ವರ್ಮೌಂಟ್ ರಾಜ್ಯದಲ್ಲಿರುವ ಪುಟ್ಟ ಪ್ರದೇಶ ಹೀಗಾಗಿ ಪ್ಯಾರಾನಾರ್ಮಲ್ ಆಗಿರೋ ಚಾರ್ಲಿ ಚಿಟ್ಟೆಂಡನ್ ಅಲ್ಲಿನ ವ್ಯಕ್ತಿಯೇ ಅನ್ನೋ ಅನುಮಾನಗಳಿವೆ ಯೂಟ್ಯೂಬ್ ನಲ್ಲಿ ಚಾರ್ಲಿ ಚಿಟ್ಟೆಂಡನ್ ಪ್ಯಾರಾನಾರ್ಮಲ್ ಅಂತ ಸರ್ಚ್ ಕೊಟ್ರೆ ಈತನ ಪ್ರೊಫೈಲ್ ನಲ್ಲಿ ನೂರಾರು ವಿಡಿಯೋಗಳು ಸಿಗುತ್ತವೆ ಆದ್ರೆ ಎಲ್ಲೂ ಈತನ ಮುಖ ಇರುವ ವಿಡಿಯೋ ಸಿಗಲ್ಲ ಕೇವಲ ಘೋಸ್ಟ್ ಬಾಕ್ಸ್ ಮತ್ತು ಅದರೊಂದಿಗೆ ಸಂಭಾಷಣೆ ನಡೆಸುವ ಚಾರ್ಲಿಯ ವಾಯ್ಸ್ ಮಾತ್ರ ಕಂಡು ಬರುತ್ತೆ ಐಟಿಸಿ ರಿಸರ್ಚ್ ಡಿವೈಎಸ್ ಬಿಎಸ್ಟಿ 7 ಮೂಲಕ ಚಿರು ಆತ್ಮದ ಜೊತೆಗೆ ಮಾತಾಡ್ತೇನೆ ಅಂತ ಕೆಲ ಬಟನ್ ಒತ್ತುವ ಈ ವಿಡಿಯೋ ನೀವೇನ್ ನೋಡ್ತಿದ್ದೀರೋ ಬಹುತೇಕ ಎಲ್ಲ ಆತ್ಮದ ಜೊತೆಗಿನ ಸಂಭಾಷಣೆಯಲ್ಲೂ ಇದೇ ವಿಧಾನವನ್ನ ಚಾರ್ಲಿ ಅನುಸರಿಸ್ತಾರೆ ನೀವೀಗ ನೋಡ್ತಿರೋ ಈ ನಂಬರ್ಗಳು ಮತ್ತು ಆ ವಿಚಿತ್ರ ಶಬ್ದ ಅದರೊಂದಿಗೆ ಆಗೀಗ ಕೇಳಿಬರೋ ಅಸ್ಪಷ್ಟ ಧ್ವನಿಯೇ ಆತ್ಮವಿದೆ ಅನ್ನೋದನ್ನ ತೋರಿಸುತ್ತೆ ಅಂತಾನೆ ಈತ ಹಾಗಾದ್ರೆ ಈ ಆತ್ಮದ ಸಂಭಾಷಣೆ ಎಷ್ಟರ ಮಟ್ಟಿಗೆ ನಿಜ ಅದನ್ನ ಹೇಳ್ತೀವಿ ವೀಕ್ಷಕರೇ ಆದ್ರೆ ಅದಕ್ಕೂ ಮೊದಲು ಇತ್ತೀಚೆಗೆ ಭಾರಿ ಸಂಚಲನ ಮೂಡಿಸಿದ್ದ ಮತ್ತೊಂದು ಆತ್ಮ ಸಂಭಾಷಣೆ ವಿಚಾರವನ್ನು ನಿಮ್ಮ ಮುಂದಿಡಬೇಕು ಅದು ಮತ್ತಾರದ್ದು ಅಲ್ಲ ಕೋಟ್ಯಾಂತರ ಅಭಿಮಾನಿಗಳನ್ನ ಗಳಿಸಿದ್ದ ಬಾಲಿವುಡ್ ನ ಖ್ಯಾತ ನಟ ಸುಶಾಂತ್ ಸಿಂಗ್ ರಜಪೂತ್ ಆತ್ಮದ ಜೊತೆಗಿನ ಸಂಭಾಷಣೆಯ ವಿಡಿಯೋ ಎಸ್ ಇದು ಸುಶಾಂತ್ ಆತ್ಮದ ಜೊತೆಗಿನ ಸಂಭಾಷಣೆ ವಿಡಿಯೋ ಅಂತ ವೈರಲ್ ಆಗಿದೆ ಅಷ್ಟಕ್ಕೂ ಈ ಸಂಭಾಷಣೆ ನಡೆಸಿದವನು ಚಿರು ಸರ್ಜಾ ಆತ್ಮದ ಜೊತೆಗೆ ಸಂಭಾಷಣೆ ಮಾಡಿದವನಲ್ಲ ಸುಶಾಂತ್ ಆತ್ಮದ ಈ ವಿಡಿಯೋ ಮಾಡಿದ್ದು ಮತ್ತೊಬ್ಬ ವಿದೇಶಿ ಪ್ಯಾರಾನಾರ್ಮಲ್ ತಜ್ಞ ಸ್ಟೀವ್ ಹಾಫ್ ಈಗಾಗಲೇ ಸ್ಟೀವ್ ಹಾಫ್ ಜಗತ್ತಲ್ಲಿ ಸಿಕ್ಕಾಪಟ್ಟೆ ಪ್ರಖ್ಯಾತಿಯಾಗಿದ್ದಾರೆ ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸುಶಾಂತ್ ಅಭಿಮಾನಿಗಳು ಅವರ ಆತ್ಮದ ಜೊತೆ ಮಾತನಾಡಿ ಅಂತ ಸ್ಟೀವ್ಗೆ ಕೋರಿಕೊಂಡಿದ್ರಂತೆ ಹಾಗಾಗಿ ಸುಶಾಂತ್ ಆತ್ಮದ ಜೊತೆ ಮಾತಾಡಿದ್ದೇನೆ ಅಂತ ಹೇಳಿರುವ 11:11 ನ ಒಂದು ವಿಡಿಯೋ 7:44 ನ ಮತ್ತೊಂದು ವಿಡಿಯೋ 9:17 ನ ಮಗದೊಂದು ವಿಡಿಯೋ ಮಾಡಿ ಯೂಟ್ಯೂಬ್ ನಲ್ಲಿ ಹಾಕೊಂಡಿದ್ದಾರೆ ಶಾಂತ್ ಕ್ಯಾನ್ ಯು ಹಿಯರ್ ಮೀ ಹಲೋ ಎನಿಥಿಂಗ್ ಎಲ್ಸ್ ಸುಶಾಂತ್ ನಿಗೂಢ ಸಾವಿನ ರಹಸ್ಯ ಭೇದಿಸಿದ್ನ ಸ್ಟೀವ್ ಹಾಫ್ ನನ್ನ ಜೀವವನ್ನ ಪಣಕ್ಕಿಟ್ಟು ಈ ಕೆಲಸ ಮಾಡಿದ್ದೇನೆ ಅಂತ ಹೇಳಿ ಒಬ್ಬ ಗೈಡ್ ನ ಮೂಲಕ ಸುಶಾಂತ್ ಆತ್ಮದ ಜೊತೆಗೆ ಮಾತನಾಡಿದ್ದೇನೆ ಅಂತ ಸ್ಟೀವ್ ಹಾಫ್ ಹೇಳ್ಕೊಂಡಿದ್ದಾರೆ ಈತನು 10 ವರ್ಷಗಳಿಂದ ಪ್ಯಾರಾನಾರ್ಮಲ್ ಚಟುವಟಿಕೆ ನಡೆಸ್ತಾ ಬಂದಿದ್ದಾನೆ ಸ್ಟೀವ್ ಕೂಡ ಮೈಕಲ್ ಜಾಕ್ಸನ್ ಸೇರಿದಂತೆ ಸಾಕಷ್ಟು ಗಣ್ಯರ ಆತ್ಮದ ಜೊತೆಗೆ ಮಾತನಾಡಿರೋ ವಿಡಿಯೋಗಳು ಸಿಗುತ್ತೆ ಸುಶಾಂತ್ ಜೊತೆ ತನ್ನ ಸ್ಪೆಷಲ್ ಸ್ಪಿರಿಟ್ ಬಾಕ್ಸ್ ಮೂಲಕ ಮಾತನಾಡೋಕೆ ಪ್ರಯತ್ನಿಸುವ ಸ್ಟೀವ್ ಹಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ ಸಾಯುವ ಹಿಂದಿನ ದಿನ ಏನಾಗಿತ್ತು ಅಂತ ಕೇಳಿದಾಗ ಗಂಡಸರ ಜೊತೆ ದೊಡ್ಡ ಜಗಳ ನಡೆಯಿತು ಅಂತ ಆ ಕಡೆಯಿಂದ ಧ್ವನಿ ಬರುತ್ತೆ ಕೊಲೆ ಮಾಡಿದ್ರ ಅಂತ ಕೇಳಿದಾಗ ಅವರು ಮೂಳೆ ತೆಗೆದುಕೊಂಡು ಬಂದಿದ್ರು ಅಂತ ಉತ್ತರ ಬಂದಿದೆ
ಹೀಗೆ ಮಾತುಕತೆ ನಡೆಸಿ ಕೊನೆಗೆ ನಿಮ್ಮ ಅಭಿಮಾನಿಗಳಿಗೆ ಏನಾದರೂ ಹೇಳೋಕೆ ಬಯಸ್ತೀರಾ ಎಂದಾಗ ನನಗೆ ಸ್ವಲ್ಪ ಪ್ರೀತಿ ಬೇಕು ಅಂತ ಸುಶಾಂತ್ ಆತ್ಮ ಹೇಳಿದೆ ಅಂತ ಸ್ಟೀವ್ ಹಫ್ ಹೇಳಿದ್ದಾರೆ ಸುಶಾಂತ್ ಯು ಹ್ಯಾವ್ ಅ ಮೆಸೇಜ್ ಫಾರ್ ಎವ್ರಿವನ್ ವಾಚಿಂಗ್ ಟುಡೇ ಎಸ್ ಹೀಗೆ ಸುಶಾಂತ್ ಆತ್ಮದ ಜೊತೆಗೆ ಮಾತನಾಡಲಾಗಿದೆ ಎನ್ನಲಾದ ಮೂರು ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಇದೀಗ ಮತ್ತೊಬ್ಬ ಪ್ಯಾರಾನಾರ್ಮಲ್ ತಜ್ಞ ಚಿರು ಸರ್ಜಾ ಆತ್ಮದ ಜೊತೆ ಮಾತನಾಡಿದ್ದಾಗಿ ಹೇಳ್ತಿರೋ ಈ ವಿಡಿಯೋ ಕೂಡ ಸಿಕ್ಕಾಪಟ್ಟೆ ಸದ್ದು ಮಾಡುತ್ತಿದೆ ಅಸಲಿಗೆ ಇದು ನಿಜಾನ ಆತ್ಮದ ಜೊತೆಗೆ ಮಾತನಾಡೋದು ಸಾಧ್ಯನ ಹೀಗಂತ ಪ್ರಶ್ನೆ ಹಾಕಿದ್ರೆ ಸಿಗೋ ಉತ್ತರ ನಿಜಕ್ಕೂ ಒಂದು ಕ್ಷಣ ನಿಬ್ಬೆರಗಾಗಿಸುತ್ತೆ ಆತ್ಮದ ಸಂಭಾಷಣೆಯ ಆ ವಿಚಾರ ಬೆಚ್ಚಿ ಬೀಳಿಸುತ್ತೆ ಎಸ್ ಈ ಆತ್ಮ ಸಂಭಾಷಣೆಯ ಮೂಲವನ್ನ ಹುಡುಕೋಕೆ ಹೋದಾಗ ಸಿಗುವಂತಹ ಕೆಲವೊಂದು ಮಾಹಿತಿ ಇದೆಯಲ್ಲ ಅದು ಬೆಚ್ಚಿ ಬೀಳಿಸುತ್ತೆ ಹಾಗಾದ್ರೆ ಏನಿದು ಆತ್ಮ ಬಂಧನ ಸಾವಿನ ನಂತರದ ಸಂಭಾಷಣೆಯ ರಹಸ್ಯ ಆತ್ಮ ಮಾತನಾಡೋದು ನಿಜಾನ ಇದರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ ಬ್ರೇಕ್ ಆದ್ಮೇಲೆ ಆತ್ಮ ಮಾತಾಡೋಕ್ಕಾಗತ್ತ ಈ ತರ ಸ್ಪಿರಿಟ್ ಡಿವೈಸ್ ಇಟ್ಕೊಂಡು ಆತ್ಮದ ಧ್ವನಿಯನ್ನ ರೆಕಾರ್ಡ್ ಮಾಡಿ ಎಲ್ರಿಗೂ ಕೇಳಿಸಬಹುದಾ ಈ ಬಗ್ಗೆ ಇಲ್ಲಿನ ಪ್ಯಾರಾನಾರ್ಮಲ್ ತಜ್ಞರು ಹೇಳೋದೇನು ನೋಡೋಣ ಬನ್ನಿ ಸತ್ತ ಬಳಿಕ ಆತ್ಮ ಪ್ರೇತಾತ್ಮ ದೇಹದಿಂದ ಹೊರಬರುತ್ತ ಪ್ರೇತಾತ್ಮಗಳು ಮಾತಾಡೋದು ನಿಜಾನ ಸುಳ್ಳ ದೇವರಿದ್ದಾನೆ ದೇವರಿಲ್ಲ ಅಂತ ಹೇಗೆ ಜಗತ್ತಲ್ಲಿ ಕೆಲವರು ನಂಬುತ್ತಾರೆ ಇನ್ನು ಕೆಲವರು ನಂಬಲ್ವೋ ಹಾಗೇನೆ ಆತ್ಮ ಪ್ರೇತಾತ್ಮ ಇದೆ ಅಂತ ವಾದಿಸೋರು ಇದ್ದಾರೆ ಇಲ್ಲ ಅಂತ ವಾದಿಸುವ ವರ್ಗವೂ ಇದೆ ವಿಜ್ಞಾನಿಗಳು ಆಧಾರವಿಲ್ಲದೆ ಯಾವುದನ್ನು ನಂಬಲ್ಲ ಹೀಗಾಗಿ ಪ್ರೇತಾತ್ಮ ದೆವ್ವ ಇದೆಲ್ಲ ಕಟ್ಟು ಕಥೆ ಮನುಷ್ಯ ಸತ್ತ ಮೇಲೆ ಎಲ್ಲವೂ ಅಂತ್ಯ ಅಂತ ವಿಜ್ಞಾನ ವಾದಿಸುತ್ತೆ ಆದ್ರೆ ಈ ಆತ್ಮ ಪ್ರೇತಾತ್ಮದ ಬಗ್ಗೆ ರಿಸರ್ಚ್ ಮಾಡಿರೋ ಕೆಲವರು ಹೇಳೋದು ಹೀಗೆ ನೋಡಿ ನಾನೊಬ್ಬ ರಿಸರ್ಚರ್ ನಾನೊಬ್ಬ ಸೈಂಟಿಸ್ಟ್ ಮಾಸ್ಟರ್ ಆಫ್ ಇಂಜಿನಿಯರ್ ನನ್ನ ದೃಷ್ಟಿಯಲ್ಲಿ ಆತ್ಮ ಪ್ರೇತಾತ್ಮ ಇದೆ ದೇಹ ಸಾಯುತ್ತೆ ಆತ್ಮಕ್ಕೆ ಸಾವಿಲ್ಲ ಈ ಆತ್ಮ ನಾರ್ಮಲಿ ಏನು ಮಾಡುತ್ತೆ ಬಂದ ಜಾಗಕ್ಕೆ ಅಂದರೆ ದೇವ್ರ ಹತ್ರ ಅಥವಾ ಗ್ರೇಟ್ ಕಾನ್ಷಿಯಸ್ನೆಸ್ ಅಂತ ಏನಂತೀವೋ ಅದಕ್ಕೆ ಆಟೋಮ್ಯಾಟಿಕಲಿ ಅಸೆಂಡ್ ಆಗಿಬಿಡುತ್ತೆ ಆದರೆ ಕಾರಣಾಂತರದಿಂದ ಈ ಒಂದು ಅಸೆನ್ಷನ್ ಆಗದಿದ್ದಾಗ ಅಂದರೆ ದ್ವೇಷ ಸೇಡು ಸಿಟ್ಟು ದುಃಖ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸತ್ತೋಗೋದು ಈ ಥರ ಏನೇನೋ ಆಗಿ ಸತ್ತೋದಾಗ ಸೂಸೈಡ್ ಮಾಡಿಕೊಂಡಾಗ ಎಲ್ಲ ಯಾವಾಗಲೂ ಅಲ್ಲ ಕೆಲವು ಬಾರಿ ಈ ಥರ ಸತ್ತೋದಾಗ ಈ ಆತ್ಮ ಭೂಮಿ ಮೇಲೆ ಉಳ್ಕೊಂಡ್ಬಿಡುತ್ತೆ ಅದಕ್ಕೆ ದೇಹ ಇರೋಲ್ಲ ಅದನ್ನ ಪ್ರೇತಾತ್ಮ ಅಂತ ಕರೀತೀವಿ ಎಸ್ ಆತ್ಮದ ಬಗ್ಗೆ ಇಲ್ಲಿನ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ಗಳು ಕೊಡೋ ಮಾಹಿತಿ ಇದು ಹಾಗಾದ್ರೆ ಒಬ್ಬ ವ್ಯಕ್ತಿ ಉದಾಹರಣೆಗೆ ಹೇಳೋದಾದ್ರೆ ಆತ್ಮಹತ್ಯೆ ಮಾಡಿಕೊಂಡಿರುವ ಸುಶಾಂತ್ ಸಿಂಗ್ ಈ ಡಿವೈಸ್ ಮೂಲಕ ಮಾತಾಡೋಕೆ ಸಾಧ್ಯನ ಆತ್ಮಗಳು ಮಾತನಾಡುತ್ತವೆ ಈ ಪ್ರಶ್ನೆಗೆ ಬಾಲಕೃಷ್ಣ ಗುರುಜಿ ಕೊಟ್ಟ ಉತ್ತರ ಹೀಗಿದೆ ಕೇಳಿ ಸಾಧ್ಯ ಇರಬಹುದು ನನಗೆ ಇದರಲ್ಲಿ ಅಷ್ಟು ಅನುಭವ ಇಲ್ಲ ಸುಶಾಂತ್ ಆತ್ಮ ಮಾತಾಡುತ್ತಾ ಮಾತಾಡಿರಬಹುದು ಎಸ್ ಇದು ಆತ್ಮದ ಬಗ್ಗೆ ಇಲ್ಲಿನ ಪ್ಯಾರಾನಾರ್ಮಲ್ ತಜ್ಞರು ಕೊಡೋ ಉತ್ತರ ಹಾಗಾದ್ರೆ ಇದೀಗ ಸಾಕಷ್ಟು ವೈರಲ್ ಆಗ್ತಿರುವ ಸುಶಾಂತ್ ಆತ್ಮದ ಜೊತೆ ಸಂಭಾಷಣೆ ನಡೆಸಿದ್ದೇನೆ ಅಂತ ಬಿಟ್ಟಿರೋ ಸ್ಟೀವ್ ಹಫ್ ವಿಡಿಯೋ ಮತ್ತು ಕರ್ನಾಟಕದಲ್ಲಿ ಕುತೂಹಲಕ್ಕೆ ಕಾರಣವಾಗಿರುವ ಚಿರು ಆತ್ಮದ ಜೊತೆ ಸಂಭಾಷಣೆ ನಡೆಸಿದ್ದೇನೆ ಅಂತಿರೋ ಚಾರ್ಲಿ ಚಿಟ್ಟೆಂಡನ್ ವಿಡಿಯೋದ ಅಸಲಿ ಅತ್ತೇನು ಆತ್ಮ ಇದೆ ಅನ್ನೋದನ್ನೇ ಬಂಡವಾಳ ಮಾಡಿಕೊಂಡು ಬಿಸ್ನೆಸ್ ಮಾಡೋ ತಂತ್ರನ ಇವರದ್ದು ಎಸ್ ಇಂತಹದ್ದೊಂದು ಅಭಿಪ್ರಾಯವನ್ನೇ ಹೆಚ್ಚಿನ ಜನರು ವ್ಯಕ್ತಪಡಿಸ್ತಾರೆ ಅದರಲ್ಲೂ ಚಿರು ಆತ್ಮದ ಜೊತೆ ಮಾತನಾಡಿದ್ದೇನೆ ಅಂತ ಹೇಳಿಕೊಳ್ತಿರೋ ಚಾರ್ಲಿ ಚಿಟ್ಟೆಂಡನ್ ಇತ್ತೀಚೆಗಿನ ವಿಡಿಯೋ ನೋಡಿದ್ರೆ ಇದು ಪಕ್ಕಾ ಬಿಸ್ನೆಸ್ ತಂತ್ರ ಅನ್ನೋದು ಗೊತ್ತಾಗುತ್ತೆ ಒಂದು ತಿಂಗಳಲ್ಲಿ ಭಾರತದ ಹತ್ತಾರು ಗಣ್ಯರ ವಿಡಿಯೋ ಅಪ್ಲೋಡ್ ಯಾರನ್ನೂ ಬಿಟ್ಟಿರುವ ಈ ಪ್ಯಾರಾನಾರ್ಮಲ್ ಚಾರ್ಲಿ ಚಿಟ್ಟೆಂಡನ್ ಚಿರು ಜೊತೆಗಿನ ಆತ್ಮ ಸಂಭಾಷಣೆ ನಡೆಸಿದ್ದಾಗಿ ಹರಿದಾಡುತ್ತಿರೋ ವಿಡಿಯೋ ಮಾಡಿರುವ ಚಾರ್ಲಿ ಜುಲೈ 22ರಂದು ತಮಿಳುನಾಡಿನ ಮಾಜಿ ಸಿಎಂ ಜಯಲಲಿತಾ ಆತ್ಮದ ಜೊತೆ ಮಾತನಾಡಿರೋದಾಗಿ ಹೇಳಿರುವ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದಾನೆ ಒಂದು ದಿನದ ಹಿಂದೆ ಅಂಬೇಡ್ಕರ್ ಆತ್ಮದ ಜೊತೆಗಿನ ಸಂಭಾಷಣೆ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದಾನೆ ಎರಡು ದಿನದ ಹಿಂದೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮೂರು ದಿನದ ಹಿಂದೆ ಸಿಲ್ಕ್ ಸ್ಮಿತ ವಾರದ ಹಿಂದೆ ಸುಭಾಷ್ ಚಂದ್ರ ಬೋಸ್ ಆತ್ಮದ ಸಂಭಾಷಣೆ ನಡೆಸಿರೋದಾಗಿ ಹೇಳಿರುವ ವಿಡಿಯೋ ಅಪ್ಲೋಡ್ ಮಾಡಿದ್ದಾನೆ ಇನ್ನು ಈತ ಚಿರು ಆತ್ಮದ ಜೊತೆಗೆ ಸಂಭಾಷಣೆ ನಡೆಸಿದ್ದಾಗಿ ಹೇಳ್ತಿರೋ ವಿಡಿಯೋ ಅಪ್ಲೋಡ್ ಮಾಡಿಯೂ ಈಗಾಗಲೇ ಒಂದು ವಾರ ಕಳೆದಿದೆ ಹೀಗೆ ಈತನ ಪ್ರೊಫೈಲ್ ಚೆಕ್ ಮಾಡಿದ್ರೆ ಅಲ್ಲಿ ಪಾತಕಿ ವಿಕಾಸ್ ದುಬೆ ನಟ ಸುಶಾಂತ್ ಸಿಂಗ್ ರಜಪೂತ್ ಅತ್ಯಾಚಾರಕ್ಕೊಳಗಾಗಿ ದಾರುಣವಾಗಿ ಸಾವಿಗೀಡಾದ ನಿರ್ಭಯ ನಟ ರಿಷಿ ಕಪೂರ್ ವಿವೇಕಾನಂದ ಸರೋಜ್ ಖಾನ್ ಹೀಗೆ ಯಾರೆಲ್ಲ ಭಾರತದ ಮೋಸ್ಟ್ ಪಾಪ್ಯುಲರ್ ಸೆಲೆಬ್ರಿಟಿಗಳು ಸಾವನ್ನಪ್ಪಿದ್ದಾರೋ ಅವರೆಲ್ಲರ ಆತ್ಮದ ಜೊತೆಗಿನ ಸಂಭಾಷಣೆ ವಿಡಿಯೋಗಳು ಇಲ್ಲಿ ಕಾಣಸಿಗುತ್ತವೆ ಭಾರತ ಅಂತಲ್ಲ ಬೇರೆ ಬೇರೆ ದೇಶದ ಸೆಲೆಬ್ರಿಟಿ ಆತ್ಮದ ಜೊತೆಗೂ ಈತ ಸಂಭಾಷಣೆ ಮಾಡಿದ ವಿಡಿಯೋಗಳಿವೆ ಚಿರು ಆತ್ಮದ ಸಂಭಾಷಣೆ ಅಂತ ವಿಡಿಯೋ ಬಿಟ್ಟಿರೋ ಚಾರ್ಲಿ ಸಾಕಷ್ಟು ಜನರನ್ನ ತನ್ನತ್ತ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾನೆ ಭಾರತ ಜಗತ್ತಿನ ಎರಡನೇ ಅತಿ ಹೆಚ್ಚು ಜನಸಂಖ್ಯೆ ಇರುವ ದೇಶ ಇಲ್ಲಿ ಸರಿಸುಮಾರು 6.70 ಕೋಟಿ ಜನ ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಾರೆ
ಹೀಗಾಗಿ ಸೆಲೆಬ್ರಿಟಿಗಳ ಈ ತರದ ವಿಡಿಯೋ ಬಿಟ್ರೆ ಹೆಚ್ಚಿನ ಜನ ನೋಡ್ತಾರೆ ಇದರಿಂದ ಆದಾಯ ಗಳಿಸಬಹುದು ಎಂಬ ಉದ್ದೇಶದಿಂದ ಹೀಗೆ ಮಾಡಿರೋ ಸಾಧ್ಯತೆಗಳಿವೆ ಹಾಗಾದ್ರೆ ಸುಶಾಂತ್ ಆತ್ಮದ ಸಂಭಾಷಣೆ ನಡೆಸಿದ್ದೀನಿ ಅಂತಿರೋ ಸ್ಟೀವ್ ಹಫ್ ನಂಬಿಕಸ್ತನ ಚಿರು ಆತ್ಮದ ಸಂಭಾಷಣೆಯ ಕತೆ ಹೀಗಾದ್ರೆ ಇನ್ನು ಸುಶಾಂತ್ ಆತ್ಮದ ಸಂಭಾಷಣೆ ಅಂತ ವೈರಲ್ ಆಗ್ತಾ ಇರುವ ವಿಡಿಯೋ ಬಿಟ್ಟ ಪ್ಯಾರಾನಾರ್ಮಲ್ ತಜ್ಞ ಸ್ಟೀವ್ ಹಫ್ ಸತ್ಯಾಸತ್ಯತೆ ಏನು ಅನ್ನುವ ಮಾಹಿತಿ ಆಫ್ಟರ್ ಎ ಶಾರ್ಟ್ ಬ್ರೇಕ್ ಚಿರುಗಿಂತ ಮೊದಲು ಇಡೀ ದೇಶದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಸುಶಾಂತ್ ಸಿಂಗ್ ಆತ್ಮದ ಜೊತೆ ಮಾತಾಡಿದ್ದಾಗಿ ಹೇಳಿಕೊಂಡಿದ್ದ ವಿಡಿಯೋ ಹಾಗಾದ್ರೆ ಆ ವಿಡಿಯೋ ನಿಜಾನಾ ಸುಶಾಂತ್ ಆತ್ಮದ ಜೊತೆ ಮಾತನಾಡಿದ್ದೇನೆ ಅಂತ ಹೇಳಿಕೊಂಡ ಮೂರು ವಿಡಿಯೋವನ್ನ ಪ್ಯಾರಾನಾರ್ಮಲ್ ತಜ್ಞ ಸ್ಟೀವ್ ಅಪ್ಲೋಡ್ ಮಾಡಿದ್ದ ಈ ಸ್ಟೀವ್ ಹಫ್ ಕೂಡ ಅಮೆರಿಕ ಮೂಲದ ವ್ಯಕ್ತಿ ಚಿಕಾಗೋದ ಅರಿಜೋನಾದಲ್ಲಿ ವಾಸವಿದ್ದಾನೆ ಈತನ ಪೂರ್ಣ ಹೆಸರು ಸ್ಟೀವನ್ ಹಫ್ ಫೋಟೋಗ್ರಾಫರ್ ಆಗಿರೋ ಸ್ಟೀವನ್ ಹವ್ಯಾಸಕ್ಕೋಸ್ಕರ 10 ವರ್ಷದಿಂದ ಪ್ಯಾರಾನಾರ್ಮಲ್ ಚಟುವಟಿಕೆ ನಡೆಸುತ್ತಿದ್ದೀನಿ ಇದು ನಾನೇ ಮಾಡಿದ ಡಿವೈಸ್ ಹಣಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಿಲ್ಲ ಅಂತಿದ್ದಾನೆ ಆದ್ರೆ ಈತನ ಸ್ಪಿರಿಟ್ ಡಿವೈಸ್ ಆನ್ಲೈನ್ ನಲ್ಲಿ ಮಾರಾಟಕ್ಕಿರೋದು ಗೊತ್ತಿಲ್ಲದ ವಿಚಾರವೇನಲ್ಲ ಆನ್ಲೈನ್ ಶಾಪಿಂಗ್ ವೆಬ್ಸೈಟ್ ಗಳಲ್ಲಿದ್ದ ಈತನ ಸ್ಪಿರಿಟ್ ಡಿವೈಸ್ ಔಟ್ ಆಫ್ ಸ್ಟಾಕ್ ಅಂತ ಬರ್ತಿದೆ ಹಾಗಾಗಿ ಸುಶಾಂತ್ ಆತ್ಮದ ವಿಡಿಯೋ ಹಿಂದೆಯೂ ತನ್ನ ಸ್ಪಿರಿಟ್ ಡಿವೈಸ್ ಮಾರ್ಕೆಟಿಂಗ್ ತಂತ್ರ ಅಡಗಿದೆ ಅಂತ ಹೇಳಲಾಗ್ತಿದೆ ಸತ್ತ ನಂತರ ಪ್ರೇತಾತ್ಮವಾಗ್ತಾರೆ ಆತ್ಮ ಇದೆ ಹೀಗೆ ಸಾಕಷ್ಟು ಚರ್ಚೆ ಆಗ್ತಾ ಇದ್ರು ನಿಖರವಾದಂತಹ ಆಧಾರ ಯಾವುದೂ ಇಲ್ಲ ಹಾಗಾಗಿ ಇಂತಹ ವಿಡಿಯೋಗಳನ್ನು ನಂಬೋದು ಬಿಡೋದು ನಿಮ್ಮ ವಿಚಾರಕ್ಕೆ ಬಿಟ್ಟಿದ್ದು ಅಂತಹ ವಿಡಿಯೋಗಳನ್ನು ನಂಬೋದು ಕೂಡ ಅಸಾಧ್ಯ ಅಂತಾನೆ ಹೇಳ್ತಾ ಇವತ್ತಿನ ಸ್ಪೆಷಲ್ ಅನ್ನು ಮುಗಿಸ್ತಾ ಇದ್ದೀವಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು